ಏನು ಅಂತ ಮಾತಾಡ್ತಿದ್ದೀರಾ? ಹೌದು ಗೊಂಬೆ, ಪರಿಸ್ಥಿತಿ ನೋಡ್ತಾ ಇದ್ರೆ ಇದು ಅಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಚಿಕ್ಕಿ ಏನು ಹೇಳ್ತಿದ್ದೀರಾ? ಚಂದು ಮಮ್ಮಿ ಮಧ್ಯೆ ಒಬ್ಬರನ್ನ ಹಾರಿಸ್ಕೋಬೇಕು ಅಂದ್ರೆ ಅದು ಹೇಗೆ ಸಾಧ್ಯ ಚಿಕ್ಕಿ? ಹಾಗಲ್ಲ, ಅಂತ ಪರಿಸ್ಥಿತಿ ಬಂದ್ರೆ ನೀನ್ ಏನು ಮಾಡ್ತೀಯಾ ಅಂತ ಕೇಳ್ದೆ. ಬೇಜಾರಾಗ್ಬೇಡ ಗೊಂಬೆ, ನಾಳೆ ಏನ್ ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಹಾಗಂದೆ ಅಷ್ಟೇ. ನಾನು ಹೇಳಿದ ಮಾತ್ರಕ್ಕೆ ಹಾಗಾಗುತ್ತೆ ಅಂತ ಅಲ್ಲ. ಹೋಗ್ಲಿ ಬಿಡು, ನೀನೇನು ನೊಂದ್ಕೋಬೇಡ. ಬರೀ ನನ್ನ ಲೈಫಲ್ಲಿ ಆಯ್ಕೆ ಮಾಡ್ಕೊಳ್ಳೋದೇ ಆಗೋಗಿದೆ. ನನಗೆ ಏನ್ ಬೇಕು ನನಗೆ ಅದು ಸಿಗ್ತಿಲ್ಲ ಚಿಕ್ಕಿ. ನಾನು ಬಯಸ್ತಿರೋದೆಲ್ಲ ನನಗೆ ಸಿಗ್ತಿಲ್ಲ, ಎರಡರಲ್ಲಿ ಒಂದ್ ಆಯ್ಕೆ ಮಾಡ್ಕೊಳಕ್ ಆಗೋಗ್ಬಿಟ್ಟಿದೆ. ನನ್ ಲೈಫ್ ಯಾಕೆ ಹೀಗಾಗೋಯ್ತು ಚಿಕ್ಕಿ? ನಾನು ಯಾರಿಗೆ ನೋವು ಮಾಡಿದ್ದೀನಿ ಅಂತ ಪದೇ ಪದೇ ಇತ್ತ ಪರಿಸ್ಥಿತಿಯಲ್ಲಿ ಸಿಗಾಕೊಳ್ತಿದ್ದೀನಿ. ಇಲ್ಲ ಚಿಕ್ಕಿ, ಈ ಸಲ ಒಬ್ರು ನಾಸ್ಕೊಳ್ಳೋ ಅಂತ ಪರಿಸ್ಥಿತಿ ನನಗ್ ಬರಬಾರ್ದು. ಚಂದು ಮತ್ತೆ ಮಮ್ಮಿ ಇಬ್ರಲ್ಲಿ ಒಬ್ರನ್ನ ಆರಿಸ್ಕೊಳ್ಳೋದು ಅಂದ್ರೆ ಓ ಗಾಡ್, ಅದ್ ಸಾಧ್ಯನೇ ಇಲ್ಲ. ಚಿಕ್ಕಿ ಇವ್ರಿಬ್ರು ಹೇಗ್ ಕನ್ವಿನ್ಸ್ ಮಾಡ್ಲಿ? ಇವರಿಬ್ರು ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಗ್ ಅರ್ಥ ಮಾಡಿಸ್ಲಿ? ನನಗಿಬ್ರು ಬಿಟ್ಟಿರೋ ಶಕ್ತಿ ಇಲ್ಲ ಚಿಕ್ಕಿ, ಅದ್ ಸಾಧ್ಯನೇ ಇಲ್ಲ. ಅದಕ್ಕೆ ನೀನ್ ಈಗ್ಲೇ ಯಾಕೆ ಇಷ್ಟು ನೊಂದ್ಕೋಬೇಕು ಗೊಂಬೆ? ಪರಿಸ್ಥಿತಿ ಹಾಗಿದೆ ಅಂತ ಹೇಳ್ದೆ ಅಷ್ಟೇ, ಅಂತ ಪರಿಸ್ಥಿತಿ ಇನ್ನು ಬಂದಿದೆ ಅಂತ ಹೇಳ್ತಿಲ್ಲ. ತಾಯಿ ಅಂದ್ರೆ ತಾಯಿನೇ ತಾನೆ, ಅವಳಿಲ್ಲ ಅಂದ್ರೆ ನಾವ್ ಈ ಭೂಮಿ ಮೇಲೆ ಬರ್ತಿದ್ವಾ ಹೇಳು? ಸುಖ ಸಂತೋಷ ಪಡಿತಿದ್ವಾ ಹೇಳು? ತಾಯಿ ಇದ್ಮೇಲೆ ತಾನೆ ಸಂಬಂಧ, ಗಂಡ, ಹೆಂಡತಿ, ಜೀವನ ಎಲ್ಲ ಸಿಕ್ಕೋದು. ಅದಕ್ಕೆ ಅಲ್ಲ, ಚಂದು ಅವ್ರ ಮಮ್ಮಿನ ತುಂಬಾ ಪ್ರೀತಿಸೋದು. ಅವ್ರಿಗೆ ಅವ್ರ ಅಮ್ಮ ಹೇಗೋ, ನನಗೂ ನಮ್ಮ ಮಮ್ಮಿ ಹಾಗೆ ಅಲ್ವಾ ಚಿಕ್ಕಿ? ಹ್ಞೂ ಗೊಂಬೆ, ಹಾಗೇನೆ. ನಾಳೆ ಇದೇ ಪರಿಸ್ಥಿತಿ ಚಂದಕ್ಕೆ ಬಂದ್ರೆ ಅವನೇನ್ ಮಾಡ್ತಾನೆ ಹೇಳು? ಅವ್ರ ಅಮ್ಮ ಮತ್ತೆ ನಿನ್ನ ಮಧ್ಯದಲ್ಲಿ ಒಬ್ರನ್ನ ಆಯ್ಕೆ ಮಾಡ್ಕೋ ಅಂದ್ರೆ ಅವನು ಯಾರನ್ನ ಆಯ್ಕೆ ಮಾಡ್ಕೋತಾನೆ ಹೇಳು? ಸರಿ ಗೊಂಬೆ, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ, ಓಕೆನಾ? ಇಟ್ಕೊಂಡ ಓ ಗಾಡ್, ಟೆನ್ಷನ್ ಅಲ್ಲಿ ಏನ್ ಮಾಡ್ದೆ, ಏನ್ ಮಾಡ್ತಾ ಇದೀನಿ ಒಂದು ಗೊತ್ತಾಗ್ತಾ ಇಲ್ಲ. ಈ ಪೇಪರ್ಸ್ ಭಾವನ್ ಕೈಲಿ ಹೇಗ್ ಸಿಕ್ತು? ನೀನ್ ಹರಿದಾಕ್ಬಿಡ್ಲಾ? ಬೇಡ, ಮನೋಜಿಗೆ ತೋರಿಸ್ತೀನಿ. ಮನೋಜಿಗೆ ತೋರಿಸಾದ್ಮೇಲೆ ಇದನ್ನೆಲ್ಲ ಬೆಂಕಿಗೆ ಹಾಕ್ಬಿಡ್ತೀನಿ. ಹೊರಟೆ ಕೇಳ್ತಿರೋದು ಇಷ್ಟೊತ್ತಲ್ಲಿ ಎಲ್ಲಿ ಹೊರಟೆ ಅಂತ? ಅಮ್ಮ, ಅದು ಆಫೀಸಿಂದ ಅರ್ಜೆಂಟ್ ಕಾಲ್ ಬಂದಿತ್ತು, ಕೆಲಸ ಇದೆ ಅಂತೆ, ನಾನು ಹೋಗ್ಲೇಬೇಕು. ಏನು ಇಷ್ಟೊತ್ತಲ್ಲಿ ಅರ್ಜೆಂಟ್ ಕೆಲಸನಾ? ಅದೇನಪ್ಪ, ಅದೇನ್ರಿ ಇಷ್ಟೊಂದು ಅರ್ಜೆಂಟು? ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಅದನ್ನ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಅವಶ್ಯಕತೆ ಏನಿಲ್ಲ, ಆದ್ರೂ ಇಷ್ಟೊತ್ತಲ್ಲಿ ನೀವೊಬ್ರೇ ಆಫೀಸು ಯಾಕೋ? ಚಂದು ಹೇಳ್ಬೇಕಿತ್ತು ಕಣೆ. ಅಮ್ಮ, ಈಗಾಗ್ಲೇ ಚಂದು ಗೊಂಬೆ ಮಧ್ಯೆ ಇರೋ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಸಾಕಾಗೋಗಿದೆ. ಚಂದು ಮೊದ್ಲೇ ಟೆನ್ಸ್ಡ್ ಆಗಿದ್ದಾನೆ, ಅವನಿಗೆ ಮತ್ತೆ ಟೆನ್ಷನ್ ಕೊಡೋಕೆ ನಂಗೆ ಇಷ್ಟ ಇಲ್ಲ ಅಮ್ಮ. ಕುಮುದ, ಏನೇ ಅದು? ಅದ್ಗೆ
ಈ ರಾತ್ರಿ ಹೊತ್ತಲ್ಲಿ ಅದು ಒಬ್ಬರೇ ಆಫೀಸ್ ಅಲ್ಲಿ ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗ್ತಾ ಇದ್ದಾರೆ ಅದನ್ನೇ ನಾನು ಮತ್ತೆ ಯಾಕೆ ಅಂತ ಹೇಳ್ತಾ ಇದೀವಿ ಕುಮುದ ಎಷ್ಟು ಅಂತ ಕೆಲಸ ಮಾಡ್ತೀಯಾ ಆ ಕೆಲಸಗಳನ್ನ ಬೆಳಿಗ್ಗೆ ನೋಡ್ಕೊಬಾರ್ದಾ ಅಕ್ಕ ಇಟ್ಸ್ ವೆರಿ ಅರ್ಜೆಂಟ್ ನಾನು ಹೋಗಲೇಬೇಕು ಅಯ್ಯೋ ರಾತ್ರಿ ಇಷ್ಟೊತ್ತಲ್ಲಿ ಒಂಟಿ ಹೆಣ್ಮಕ್ಕಳು ಹೊರಗಡೆ ಹೋಗಬಾರ್ದು ಕುಮುದ ಅವರೇ ಹೊರಗಡೆ ಕೆಲವು ಬೇಬಿಗಳು ಬಾಪಿಯರ್ ಬರ್ನೆ ಕಾಯ್ತಾ ಇರ್ತಾರೆ ಬಂದ ತಕ್ಷಣ ಗುಬ್ಬಿಸ್ಕೊಂಡು ಬಿಡ್ತಾರೆ ಯಾಕೋ ನೀವು ಒಬ್ಬರೇ ಹೋಗೋದು ಸರಿ ಅಂತ ಅನ್ನಿಸ್ತಿಲ್ಲ ರಂಜಿತ್ ನೀನು ನನ್ನ ಸೇಫ್ಟಿ ಬಗ್ಗೆ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗಂದ್ರೆ ಹೇಗೆ ಕುಮುದ ಅವರೇ ಪೇಪರ್ ಟಿವಿ ಅಲ್ಲಿ ನೋಡ್ತಾ ಇಲ್ವಾ ಕಾಲ ಕಟ್ಟೋಗಿದೆ ಅಂತ ಹೌದು ಕಣೆ ರಂಜಿತ್ ಹೇಳ್ತಾ ಇರೋದು ಅಕ್ಕ ಈಗಿನ 8 ಗಂಟೆನೂ ಆಗಿಲ್ಲ ಈಗೇನೋ ಆಗಿಲ್ಲ ಆದ್ರೆ ನಿಮ್ಮ ಎಲ್ಲಾ ಮುಖ್ಯವಾದ ಕೆಲಸಗಳನ್ನು ಮುಗಿಸ್ಕೊಂಡು ವಾಪಸ್ ಮನೆಗೆ ಬರುವಷ್ಟರಲ್ಲಿ ಮಧ್ಯರಾತ್ರಿ ಆಗಿಬಿಡಿರುತ್ತಲ್ಲ ಆಗ ಹೆಂಗ್ ಬರ್ತೀರಾ ಅದಕ್ಕೆ ನಾನು ನಿಮ್ಮ ಜೊತೆ ಬರ್ತೀನಿ ತಗೊಳ್ಳಿ ಹೌದು ಕಣೆ ಅಳೆಯಿಂದ ನನ್ನ ಜೊತೆ ಕರ್ಕೊಂಡು ಹೋಗೆ ಆಗಲ್ಲ ಅಮ್ಮ ಇವನ ಕರ್ಕೊಂಡು ಹೋದ್ರೆ ಇವನ ಮಾತಿಗೆ ನನ್ನ ತಲೆ ಕೆಟ್ಟು ಗೊಬ್ಬರ ಆಗೋಗುತ್ತೆ ಅದಕ್ಕೆ ಇವನ ನನ್ನ ಜೊತೆ ಕರ್ಕೊಂಡು ಹೋಗಲ್ಲ ಸರಿ ಬಿಡಿ ಹಾಗಾದ್ರೆ ಅದೇನ್ ಕೆಲಸ ಹೇಳಿ ನಾನೇ ಮಾಡ್ತೀನಿ ಹೌದು ಕಣೆ ರಂಜಿತ್ ಆಫೀಸ್ ಕೆಲಸ ಮಾಡ್ತಾನಲ್ಲ ಅವನಿಗೆ ಹೇಳು ಹೂ ಕುಂದ ಅದೇನಂತ ಹೇಳು ಅಳೆಯಿಂದೇರ್ ಮಾಡ್ತಾರೆ ಅಕ್ಕ ಊಟ ಬಿಸಿಬಿಸಿಯಾಗಿದೆ ಸುಮ್ಮನೆ ಊಟ ಮಾಡು ಹಸಿವಿಲ್ಲ ಅದು ಇದು ಅಂತ ಹೇಳೋದು ಚೆನ್ನಾಗಿರಲ್ಲ ಅಕ್ಕ ಅಯ್ಯೋ ಅಕ್ಕ ನೀನ್ ಇಲ್ಲಿದ್ಯಾ ನಾನು ನಿನ್ಗೋಸ್ಕರ ಮನೆಯೆಲ್ಲ ಹುಡುಕ್ದೆ ಗೊತ್ತಾ ಸರಿ ಇಲ್ಲೇನ್ ಮಾಡ್ತಾ ಇದ್ಯಾ ಕೂತಿರೋದ್ ಕಾಣ್ತಿಲ್ವಾ ಅದೇ ಯಾಕೆ ಕೂತಿದ್ಯಾ ಅಂತ ಕೇಳ್ದೆ ನನ್ನ ರೂಮ್ ಅಲ್ಲಿ ನನ್ ಗಂಡ ಇದ್ದಾನ ಅದಕ್ಕೆ ನಿನ್ ರೂಮ್ ನಾಗ್ ನಿನ್ ಗಂಡ ಇದೆ ನೀನ್ ಯಾಕೆ ಇಲ್ಲಿ ಕೂತಿದ್ಯಾ ಯೋ ಚಿನ್ನು ನನಗ್ ಮೂಡ್ ಇಲ್ಲ ಕಣೆ ನಾನ್ ಡಲ್ಲ ಕೂತಿದ್ರು ಆ ಗೂಬೆ ನನ್ನ ಹತ್ರ ಮಾತಾಡದೇ ಇಲ್ಲ ಇದನ್ನೆಲ್ಲ ನೋಡ್ಕೊಂಡು ನನಗೆ ಸುಮ್ಮನೆ ಇರೋದಕ್ಕೆ ಆಗಲ್ಲ ಸುಮ್ಮನೆ ಯಾಕೆ ಜಗಳ ಮಾಡಬೇಕು ಅದಕ್ಕೆ ಇಲ್ಲಿ ಬಂದು ಕೂತಿದ್ದೀನಿ ನಿನಗೆ ಏನಾದರೂ ಪ್ರಾಬ್ಲಮ್ಮ ಇಲ್ಲ ಆದರೆ ನಿನ್ನ ರೂಮ್ನಾಗ ನಿನ್ನ ಗಂಡ ಇಲ್ಲ ಕಣೆ ಹೌದಾ ಸರಿ ಬಿಡು ನನ್ನ ಮುಖ ನೋಡೋದಕ್ಕೆ ಅವನಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಅಕ್ಕ ಏನೇ ಅಕ್ಕ ನನಗೆ ನಿಂದೊಂದು ಸೀರೆ ಬೇಕಾಗಿತ್ತು ಅದೇ ನೀಲಿ ಬಣ್ಣದ್ದು ಮಾವಿನಕಾಯಿ ಬಾರ್ಡರ್ ಇತ್ತು ಅದ್ರಾಗೆ ಗುಲಾಬಿ ಹೂ ಇತ್ತು ಕಣೆ ಅದ್ ಕೊಡ್ತೀಯಾ ಸೀರೆನಾ ಹ್ಮ್ ನನ್ನ ಸೀರೆ ನೀನ್ ಕೇಳ್ತಿದ್ಯಾ ಹೂ ಕಣೆ ಅದು ನಾಳೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಪೂಜೆ ಮಾಡ್ಸಕ್ಕೆ ಅದಕ್ಕೆ ನಿನ್ ಸೀರೆ ಕೊಡೆ ಸರಿ ನನ್ನ ವಾರ್ಡ್ರೋಬ್ ಅಲ್ಲಿ ಇದೆ ಹೋಗೆತ್ಕೋ ಅಯ್ಯೋ ನಾನ್ ಹೋಗಲ್ಲ ನೀನೇ ಬಂದ್ ಕೊಡು ಬಾ ಏ ಹೋಗೆ ನಿನಗೆ ಯಾವ್ದು ಬೇಕೋ ನೀನೇ ಎತ್ಕೋ ಹೋಗು ಅಕ್ಕ ಅಲ್ಲಿ ನಿನ್ ರಾಜ್ಕುಮಾರ ಇಲ್ಲ ಅಂತ ನಾನು ಹೇಳ್ದೆ ತಾನೆ ಬಾ ಬೇಗ ಬಾ ಕೊಡು ಇಲ್ಲ ಚಿನ್ನು ನನ್ನ ರೂಮಿಗೆ ನಾನು ಬರಲ್ಲ ಅಕ್ಕ ಅರೆ ನಿಜವಾಗ್ಲೂ ನನ್ನ ಗಂಡ ಇಲ್ಲ ತಾನೆ ಇಲ್ಲ ದೇವ್ರಾಣೆಗೂ ಇಲ್ಲ ಸರಿ ಬೇಗ ಬಾ ಅಪ್ಪ ಬುದ್ಧಿ ಹೇಳಕ್ ಬಂದಿದ್ರೆ ಪ್ಲೀಸ್ ಹಾಗೆ ಹೋಗ್ಬಿಡು ಶ್ರುತಿ ಅಕ್ಕ ಅಳ್ತಾ ಇದ್ದಾರೆ ಶ್ರುತಿ ಅಕ್ಕ ಮಾತಾಡ್ತಾ ಇಲ್ಲ ತಂದು ಶ್ರುತಿ ಅಕ್ಕನ ಊಟ ಮಾಡಿಸೋ ಶ್ರುತಿ ಅಕ್ಕನ ಮಾತಾಡ್ಸು ಅಂತ ಹೇಳಕ್ ಬಂದಿದ್ರೆ ದಯವಿಟ್ಟು ನೀನು ಇಲ್ಲಿಂದ ಹೋಗ್ಬಿಡು ನಾನು ಯಾರನ್ನೂ ಮಾತಾಡ್ಸೋ ಮೂಡಲ್ಲಿಲ್ಲ ಅಯ್ಯೋ ದೇವ್ರೆ ನಾನು ಬಂದ್ರೆ ನಿನಗೆ ಕಂಪ್ಲೇಂಟ್ ರಾಶಿನೇ ತಲೆ ಮೇಲೆ ಹೊತ್ಕೊಂಬಂದವ್ ನಂಗೆ ಕಾಣ್ತೀನಿ
ನಾನೇನು ನಿನಗೆ ಅದು ಮಾಡು ಇದು ಮಾಡು ಅಂತ ಹೇಳಕ್ ಬಂದಿಲ್ಲಪ್ಪ ಏನೋ ನನ್ನ ಗೆಳೆಯ ಹೇಗಿದ್ದಾನೆ ಅಂತ ನೋಡಕ್ ಬಂದೆ ಅತ್ತಪ್ಪ ಇದಾನೆ ಉಸ್ರಾಡ್ತಾ ಚತ್ತು ಯಾಕವಾಗಿ ಮಾತಾಡ್ತೀಯ ಮತ್ತೆ ನೀನು ಮಾಡ್ಲಿ ಅಮ್ಮ ನನ್ನ ಹತ್ರ ಮಾತಾಡ್ತಾ ಇಲ್ಲ ಗೊತ್ತಾ ಅಮ್ಮ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ ನಿಮ್ಗೆ ಗೊತ್ತಾ ನಾನು ಮಾಡಬೇಕಾಗಿದ್ದ ಕೆಲಸ ಮಾಡಿದ್ದಕ್ಕೆ ನನಗೆ ಈ ಶಿಕ್ಷೆ ಅವ್ರು ತಪ್ಪು ಮಾಡ್ತಿದ್ದಾರೆ ಅಂತ ಅವ್ರ ಕಡೆ ಬೆರಳು ತೋರಿಸಿದ್ದಕ್ಕೆ ನಮ್ಮ ಅಮ್ಮನ ನಾನು ಮಾತಾಡಿಸ್ತಾ ಇಲ್ಲ ಅಮ್ಮ ನೋಡಿದರೆ ಅವ್ರಿಗೆ ನೋವಾಗಬಾರ್ದು ಅಂತ ಒದ್ದಾಡ್ತಿರ್ತಾರೆ ಆದರೆ ಇವ್ರುಗಳು ಅಮ್ಮಂಗೆ ಹೇಗೆ ನೋವು ಕೊಡೋದು ಅಂತಲೇ ನೋಡ್ತಿರ್ತಾರೆ ಅವ್ರು ಕೊಡೋ ಟಾರ್ಚರ್ ನನ್ನ ಕೈಯಿಂದ ನೋಡೋಕ್ಕಾಗ್ತಾ ಇಲ್ಲ ಮಾತಾಡಿದರೆ ಅಮ್ಮ ಈ ಥರ ಮೌನ ಆಗ್ತಾರೆ ಅಮ್ಮನ ಮಾತಿಲ್ಲದೆ ನಂಗೆ ನೆಮ್ಮದಿನೇ ಇಲ್ಲ ಕಣೋ ನಾನು ಏನೋ ಮಾಡಲಿ ಚಂದು ಈ ಮನೆ ಪರಿಸ್ಥಿತಿನ ಈ ಮನೆ ಜನಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಒಂದಿಬ್ಬರಿಂದ ಎಷ್ಟು ಜನಕ್ಕೆ ನೋವಲ್ವಾ ಯಾಕೋ ಚಂದು ಯಾಕೆ ಇದೆಲ್ಲ ಅವ್ರಿಗೆ ಅರ್ಥ ಆಗ್ತಿಲ್ಲ ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡಿಸ್ಬೇಕು ರಾಮು ಉಳಿದವ್ರು ಮಾತಾಡಬೇಕು ತಪ್ಪು ಮಾಡ್ತಿದ್ಯಾ ಅಂತ ಹೇಳಬೇಕು ಎಲ್ಲರೂ ಈ ಥರ ಮೌನವಾಗಿ ನಿಂತರೆ ಅವ್ರು ಮಾಡ್ತಿರೋ ತಪ್ಪು ಅವ್ರಿಗೆ ಅರ್ಥ ಆಗಲ್ಲ ಇಷ್ಟುತಿ ಮಾಡಿದ್ದು ಅದನ್ನೇ ಅತ್ತೆ ಅಮ್ಮಂಗೆ ಅಷ್ಟೆಲ್ಲ ಅವಮಾನ ಮಾಡ್ತಿದ್ರೆ ಅದು ನೋಡ್ಕೊಂಡು ಇವ್ರು ಸುಮ್ಮನೆ ನಿಂತಿದ್ಲಲ್ಲ ಅದು ಸರಿನಾ ಚಂದು ಬೇಜಾರಾಗಲ್ಲ ಅಂದರೆ ಒಂದು ಮಾತು ಕೇಳ ಹೇಳು ಒಂದು ಕ್ಷಣ ಒಂದೇ ಒಂದು ಕ್ಷಣ ನೀನು ಶ್ರುತಿ ಅಕ್ಕನ ಜಾಗದಲ್ಲಿ ನಿಂತು ಯೋಚಿಸ್ತೀಯಾ ಒಂದು ಕಡೆ ತಾಯಿ ಮತ್ತೊಂದು ಕಡೆ ತಾಯಿ ಸಮಾನವಾಗಿರೋ ಅತ್ತೆ ಚಂದು ಇವ್ರಗಳ ಮಧ್ಯೆ ಯಾರ ಪರವಾಗಿ ಅಂತ ನಿಲ್ಲಕ್ಕಾಗತ್ತೆ ನೀನೇ ಹೇಳು ಯಾರ ಪರವಾಗಿ ನಿಲ್ಬೇಕು ಕಣೋ ಚಂದು ಅಮ್ಮ ನಾನೇ ಮಾಡಿದ ತಪ್ಪು ಅಂತ ಒಪ್ಕೊಂಡ ಮೇಲೂ ಯಾವ್ದು ನ್ಯಾಯವಾಗಿರುತ್ತೆ ಆದರೆ ಅಮ್ಮ ಹೇಗೆ ಅಂತ ಅವಳಿಗೆ ಗೊತ್ತಿಲ್ವೇನೋ ಚಂದು ಅಮ್ಮನ್ನ ನೀನು 25 ವರ್ಷದಿಂದ ನೋಡ್ತಿದೀಯ ನಾನು 20 ವರ್ಷದಿಂದ ನೋಡ್ತಾ ಇದ್ದೀನಿ ಅಮ್ಮ ಹೇಗೆ ಅಂತ ನನಗೆ ಗೊತ್ತು ನಿನಗೆ ಗೊತ್ತು ಪಾಪ ಕಣ 2 ವರ್ಷದಿಂದ ನೋಡ್ತಿರೋ ಶ್ರುತಿ ಅಕ್ಕನಿಗೆ ಹೇಗೆ ಗೊತ್ತಾಗಬೇಕು ಅಮ್ಮ ಏನು ಅಂತ ಶ್ರುತಿ ಅಕ್ಕ ಅಮ್ಮನಿಗೆ ಬೆರಳು ತೋರಿಸಿ ಯಾವತ್ತೂ ಮಾತಾಡಿದವರಲ್ಲ ಅಮ್ಮ ನಾನೇ ತಪ್ಪು ಮಾಡಿದೆ ಅಂತ ಒಪ್ಕೊಂಡಾಗ ಒಂದು ಮಾತು ಕೂಡ ಆಡಿಲ್ಲ ಅವ್ರ ಮನಸ್ಸಿಗೆ ನೋವಾಗೋ ಹಾಗೂ ಕೂಡ ನಡ್ಕೊಂಡಿಲ್ಲ ಕಣ ಶ್ರುತಿ ಅಕ್ಕ ಅಮ್ಮನ ಪರವಾಗೂ ನಿಂತಿಲ್ಲ ಕಲ್ಪನಾ ಅತ್ತೆ ಪರವಾಗೂ ನಿಂತಿಲ್ಲ ಇದೇನಾಗ್ತಿದೆ ಏನು ಮಾಡಬೇಕು ಅನ್ನೋ ಗೊಂದಲದಲ್ಲಿ ಮೌನವಾಗಿ ನಿಂತಿದ್ದಾರೆ ಅಷ್ಟೇ ಯಾರ ಹತ್ರ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣ ಏನು ಹೇಳೋದು ಅಂತಲೇ ಅರ್ಥ ಆಗ್ತಿಲ್ಲ ಕಣ ಪಾಪ ಅಕ್ಕ ಏನು ಮಾಡ್ತಾರೆ ಚಂದು ಅಂತ ಹೇಳಿಲ್ವ ನಿನಗೆ ನಾನ್ ಹೋಗ್ಬೇಕು ಇಲ್ಲ ಚಂದು ಹೋಗ್ಬೇಕು ತುಂಬಾ ಅರ್ಜೆಂಟ್ ಇದೆಯೇನಪ್ಪ ಮೇಲಿನ ಮೇಲೆ ಫೋನ್ ಬರ್ತಾ ಇದೆ ಅಲ್ವಾ ಅದೇನ್ ಕೆಲಸ ಅಂತ ಹೇಳಿ ನಾನೇ ಮಾಡಿ ಮುಗಿಸ್ಬಿಡ್ತೀನಿ ಮುಗಿಸ್ತೀಯ ಅಮ್ಮ ಅಕ್ಕ ನಾನು ಹೋಗ್ಬಿಟ್ಟು ಬರ್ತೀನಿ ಏ ಕುಮುದ ಯಾಕೆ ಇಷ್ಟೊಂದು ಸಿಟ್ಟಾಗ್ತೀಯ ಇಷ್ಟು ಹೊತ್ತಿನಲ್ಲಿ ನೀನ್ ಹೋಗೋದ್ರ ಬದಲು ರಂಜಿತ್ ಹೇಳ ಅಕ್ಕ ಇವನ್ ಲೈಫ್ನಲ್ಲಿ ಒಂದಾದ್ರೂ ನೆಟ್ಟ ಕೆಲಸ ಮಾಡಿದ್ರೆ ಹೇಳ್ತಿದ್ದೆ ಅಯ್ಯೋ ಹೋಗ್ಲಿ ಬಿಡಿ ಅದಕ್ಕೆ ಲೈಫ್ ತುಂಬಾ ಸರಿಯಾದ ಕೆಲಸ ಮಾಡಿ ಮಾಡಿ ಹೇಗಾಗಿದ್ದಾರೆ ನೋಡಿ ಬಾಬಿ ಏನದು ಏನ್ ಪೇಪರ್ ಅದು ಕೈಯಲ್ಲಿ ಹಾಕಿಡ್ಕೊಂಡಿದ್ದೀರಿ ಓಹೋ ಇಲ್ಲಿದೆಯಾ ಸೀಕ್ರೆಟ್ ವೇಸ್ಟ್ ಪೇಪರ್ ವೇಸ್ಟ್ ಪೇಪರ್ ವಾವ್ ಜೀವನದಲ್ಲಿ ಎಷ್ಟೊಂದು ಸರಿಯಾಗಿರೋ ಕೆಲಸಗಳು ಮಾಡ್ತೀರಿ ನೀವು
ಎಲ್ಲರೂ ವೇಸ್ಟ್ ಆಗಿರೋದನ್ನ ಬಿಸಾಕ್ಬಿಡ್ತಾರೆ. ನೀವು ನೋಡಿದ್ರೆ ವೇಸ್ಟ್ ಆಗಿರೋದನ್ನೇ ಕೈಯಲ್ಲಿ ಸೇಫ್ ಆಗಿ ಇಟ್ಕೊಂಡಿದ್ದೀರಾ. ವಾವ್, ಸೂಪರ್ ಸೂಪರ್. ಏ ಕುಮುದ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಟೆನ್ಷನ್ ಆಗಿದ್ದೀನಾ? ಇಲ್ಲ ಅಕ್ಕ, ನಾನು ಆರಾಮಾಗಿದ್ದೀನಿ. ಆರಾಮಾಗಿದ್ಯಾ ಅಂದ್ಮೇಲೆ ಆ ಪೇಪರ್ನ ಬಿಸಾಕು. ಅದನ್ನ ಯಾಕೆ ಇಟ್ಕೊಂಡಿದ್ಯಾ? ಏನಾಗಿದೆಯಾ ನಿನಗೆ? ಬೇಬಿ ಅನ್ನೋ ಕಾಯಿಲೆ ಬಂದ್ರೆ ಹೀಗೇನೆ. ಕಾಯಿಲೆನಾ? ಅದೇನ್ ಹೇಳಿದ್ರೆ? ಅದೇ ಈ H1N1 ಅಂತ ಕಾಯಿಲೆ ಬಂದಿಲ್ವಾ, ಹಂಗೆ ಇದು ಬಿಬಿ ಅಂತ ಹೊಸ ಕಾಯಿಲೆ. ಇದೊಂಥರ ಮಾನಸಿಕ ರೋಗ ಆತೆ. ಕುಂತ ಕಡೆ ಕೂರಕ್ ಬಿಡಲ್ಲ, ನಿಂತ ಕಡೆ ನಿಲ್ಲಕ್ ಬಿಡಲ್ಲ, ಮಲಗಿದ ಕಡೆ ಮಲಗಕ್ ಬಿಡಲ್ಲ. ಈ ಹಾಡಿದೆಯಲ್ಲ, ಕುಂತಾರೆ ಕೂರಂಗಿಲ್ಲ, ನಿಂತ ಕಡೆ ನಿಲ್ಲಂಗಿಲ್ಲ, ಮಲಗಿದ ಕಡೆ ಮಲಗಂಗಿಲ್ಲ, ಜುಮ್ ಜುಮ್ಮ ಹಂಗೆ ಈ ಕಾಯಿಲೆ. ಯಾಕೆ ರೇಗ್ತಿಯ? ಅಳಿಂದ್ರೆ ಹೇಳೋ ಹಾಗೆ ಮಾಡ್ತಿದ್ಯಾ ನೀನು? ರಾತ್ರಿ ಹೊತ್ತು ಯಾವಾಗ್ಲೂ ನಿದ್ರೆ ಇಲ್ಲ ಅಂತೀಯ, ಮೂರೊತ್ತು ಫೋನಲ್ಲಿ ಮಾತಾಡ್ತಾ ಇರ್ತೀಯ. ಇತ್ತೀಚೆಗೆ ನೀನು ಊಟ ತಿಂಡಿ ಸಹಿತ ಕಡಿಮೆ ಮಾಡಿಬಿಟ್ಟಿದ್ಯಾ. ಅದೆಂಥದ ಕಾಯಿಲೆ ಅಂತ ಹೇಳಿದ್ರಲ್ಲ ಅಳಿಂದಿರು, ಅದೇ ಬಂದಿರ್ಬೇಕು ನಿನಗೆ. ಅಮ್ಮ, ನಿನ್ನ ಮಾತಿಗೆ ನನಗೆ ಹುಚ್ಚಿಡಿತಾ ಇದೆ. ಹುಚ್ಚ? ಅಯ್ಯೋ, ಇದು ಲಾಸ್ಟ್ ಸಿಂಪ್ಟಮ್ ರೀ ಹುಚ್ಚುಡಿಯೋದು. ರಂಜಿತ್, ಕುಮುದ, ಏನೇ ಇದೆಲ್ಲ? ಕುಮುದ, ನೀನು ಇಷ್ಟೊಂದು ಟೆನ್ಷನ್ ತಗೊಂಡು ಕೆಲಸ ಮಾಡಿದ್ರೆ ನಿನ್ನ ಆರೋಗ್ಯದ ಗತಿ ಏನೇ? ಹೋಗಿ ರೆಸ್ಟ್ ತಗೋ, ನಾನು ಹೋಗಿ ಚಂದಗೆ ಹೇಳ್ತೀನಿ. ಅಯ್ಯೋ ದೇವ್ರೆ, ನಿಮ್ಮೆಲ್ರಿಗೂ ಏನೋ ಆಗಿದೆ. ನಾನೇನು ಹೇಳೆ ಮಗು ಅಲ್ಲ, ನಾನು ಹೋಗ್ಬಿಟ್ಟು ಬರ್ತೀನಿ. ಹೋಗ್ಬಿಡ್ತೀನಮ್ಮ. ಅಕ್ಕ ಬಾಯ್. ಹುಷಾರೇ? ಸರಿ, ಬೇಗ ಬಾ. ಅಳಿಂದ್ರೆ ಈ ಬಿಪಿ ಕಾಯಿಲೆ ಅಂದ್ರೇನು? ಅತ್ತೆ ನೀವೇನು ಹೆದರ್ಕೋಬೇಡಿ, ಈ ಬಿಪಿ ಕಾಯಿಲೆ ಅಂತ ಯಾವುದು ಇಲ್ಲ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಆದ್ರೆ ಆ ಬೇಬಿ ಇವಳನ್ನ ಕಾಯಿಲೆ ತರಾನೇ ಆವರಿಸ್ಕೊಂಡಿದ್ದಾನೆ. ಏನೋ ನಡೀತಿದೆ ಅತ್ತೆ, ಏನೋ ನಡೀತಿದೆ. ನಾನು ಹೇಳಿಲ್ವಾ ಅವರಿಲ್ಲ ಅಂತ? ಸರಿ ಬಿಡು, ನಿನಗೆ ಯಾವ್ದು ಬೇಕೋ ನೀನೇ ಸೆಲೆಕ್ಟ್ ಮಾಡ್ಕೊ. ಅಯ್ಯೋ, ನಾನು ತಗೊಳಲ್ಲ, ನೀನೇ ತಕ್ಕೊಡು. ಇದಲ್ಲ ಅಕ್ಕ, ಅದೊಂಥರ ತುಂಬಾ ಚೆನ್ನಾಗಿತ್ತು, ಒಂಥರ ಬಣ್ಣದು. ಹೆಂಗ ಹೇಳಿ ನಿನ್ಗೆ, ನೀನ್ ಹುಡ್ಕೋ ಸಿಗುತ್ತೆ ನೋಡಿ ಅಕ್ಕ. ಇದ ಅಕ್ಕ ಹೊಸ ಸೀರೆ ಅಲ್ಲ ಕಣೆ, ಅದ್ ಸ್ವಲ್ಪ ಹಳೇದು. ಒಂಥರ ಚೆನ್ನಾಗಿತ್ತು ಕಣೆ. ಚಿನ್ನು, ಮೊದ್ಲೇ ನನಗೆ ಮೂಡ್ ಇಲ್ಲ, ನೀನ್ ಬೇರೆ ಹೋಗೆ, ನೀನೇ ಸೆಲೆಕ್ಟ್ ಮಾಡ್ಕೊ ಯಾವ್ದು ಬೇಕು ಅದು. ಅಯ್ಯೋ ಇಲ್ಲ, ಅದ್ರಾಗೆ ಒಂಥರ ಗುಲಾಬಿ ಗುಲಾಬಿ ಆಗಿತ್ತು. ಗುಲಾಬಿದ್ ಮಾತ್ರ ನೋಡು, ಬೇರೆ ಯಾವ ಸೀರೆ ನೋಡ್ಬೇಡ. ಗುಲಾಬಿನ ಯಾವ್ದಿದೆ ನನ್ನ ಹತ್ರ ನೋಡೇ ಸಿಗುತ್ತೆ. ನನ್ ಕೆಲ್ಸ ಮುಗೀತು, ಈ ರಾಮಣೆಯಲ್ಲಿ ಇಷ್ಟೊತ್ತಾದ್ರೂ ಬಂದಿಲ್ಲ. ಅಯ್ಯೋ, ಹಾಡು ಹೇಳ್ಕೊಂಡು ಬರ್ತೀನಿ ಅಂತ, ಹಾಡು ಇಲ್ಲ ಏನೂ ಇಲ್ಲ. ಇದೇನೆ ಏ ಅದೆಲ್ಲ ಕಣೆ, ಲೆಗ್ಗೂಬೆ ಸೀರೆ ನೋಡ್ಕೊಂಡು ಹೇಳು. ನಾನು ಸೀರೆ ನೋಡ್ಕೊಂಡು ಹೇಳಿದ್ದು ಅದಲ್ಲ ಅಕ್ಕ, ಬೇರೆದು ನೋಡು. ನೋಡೆ ರಾಮಣ್ಣ, ಎಲ್ಲಿದ್ಯಾ? ಬೇಗ ಬಾ. ಚಿನ್ನು ಪ್ಲೀಸ್, ನನ್ನ ಇರಿಟೇಟ್ ಮಾಡ್ಬೇಡ, ನಂಗೆ ಯಾವುದು ಅಂತ ಗೊತ್ತಾಗ್ತಿಲ್ಲ, ನೀನೇ ಬಂದು ಹುಡ್ಕೊಳೆ. ಅಯ್ಯೋ ಅಕ್ಕ, ಅದೆಲ್ಲ ಅಲ್ಲೇ ಎಲ್ಲೋ ಇರುತ್ತೆ ನೋಡೆ. ಬಹುಶಃ ಹಳೇದಲ್ವಾ, ಕೆಳಗಡೆ ಎಲ್ಲೋ ಇರಬೇಕು. ಸರಿ ಕೂತ್ಕೊಂಡು ನೋಡು, ಹಿಂದೆ ಇರುತ್ತೆ. ಅಯ್ಯೋ ರಾಮಣ್ಣ, ಇದೇ ಸರಿಯಾದ ಸಮಯ? ಎಲ್ಲಿದ್ಯಾ? ಬೇಗ ಬಾ, ನನ್ನ ಕೆಲಸ ಆಯ್ತು.